नेता पता ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಚಾಲೆಂಜ್ ಡ್ರಾಯ್ಡ್ ಕನ್ನಡ ಸಂತೋಷ್ ಅವ್ರಿಗೆ ಡ್ರಾಯ್ಡ್ ಕನ್ನಡ ಸಂತೋಷ್ ಅವ್ರಿಗೆ ಜಾಕ್ ಶ್ಮಿತ್ ಹ್ಯಾವಿಂಗ್ ಎ ಫ್ಯೂ ಪ್ರಾಬ್ಲಮ್ಸ್ ಐ ಸಿಂಬಾ ಮಾರ್ನಿಂಗ್ ಯಾಕೋ ಓಡಾಗ್ತದೀಯ ಸಿಂಬಾ ಬಾ ಹ್ಞೂ ಆಟಾಡ್ತೀಯ ಬೆಳಗ್ಗೆ ಬೆಳಗ್ಗೆ ಹಾಂ ಬೆಳಗ್ಗೆ ಬೆಳಗ್ಗೆ ಆಟಾಡ್ತೀಯ ಹ್ಞೂ ಆಟಾಡ್ತೀಯ ಬೆಳಗ್ಗೆ ಬೆಳಗ್ಗೆ ನೀನು ಅಲ್ಲಿರ್ತೀನಾ ಬಾ ಅಲ್ಲಿ ಬಾ ಔಟ್ ಗುಡ್ Stop. ಹಲೋ ನಮಸ್ಕಾರ. ಏನಪ್ಪ ಇದು? ಐ ಥಿಂಕ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಒಂದು ವ್ಲಾಗಲ್ಲಿ ಏನಿದೆ ಅಂತ ಗೊತ್ತು. ಡೆಫಿನೆಟ್ಲಿ ಇದೇ ವ್ಲಾಗಲ್ಲೇ ನೀವು ನೋಡ್ತೀರಾ. ಆ್ಯನಿವೇ, ಇವತ್ತಿನ ಒಂದು ವ್ಲಾಗಿಗೆ ಸ್ವಾಗತ. ಡೆಫಿನೆಟ್ಲಿ ಆರ್ಡರ್ ಮಾಡಿರ್ತಕ್ಕಂತಹ ಆ ಒಂದು ನೂಡಲ್ಸ್ ಬೇಗ ಬರ್ತಾ ಇದೆ. ಸೊ ಆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದೆ, ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರ. ಸದ್ಯಕ್ಕೆ ಬೆಳಗ್ಗೆ ಬೆಳಗ್ಗೆ ಚಹಾ ಕೊಡ್ತಾ ಒಂದು ಬಿಸ್ಕೆಟ್ ತಿನ್ನಬೇಕಲ್ವಾ. ಸೊ ಹಾಗೆ ಇನ್ನೇನು ಬರುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಅಂತ ಅನ್ಕೊತೀನಿ. ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮು ಮ್ಯಾಗಿನ ಕುಕ್ ಮಾಡ್ತಾ ಇದ್ದೀನಿ. 2 ಮಿನಿಟ್ಸ್ ಮ್ಯಾಗಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇವೊಂದು ನಾನು ಬ್ಯಾಚುಲರ್ ಲೈಫ್ ಇದ್ದಾಗೆಲ್ಲ ನಾನು ಯೂಶ್ವಲ್ ನಾನು ಕುಕ್ ಮಾಡ್ಕೊಂಡು ಸ್ವಂತವಾಗಿ ಯಾವತ್ತೂ ಕುಕ್ ಮಾಡಿಲ್ಲ. ಇವಾಗಲೇ ಈ ಲಾಕ್ಡೌನಲ್ಲೇ ನಾನು ಕುಕ್ ಮಾಡ್ತು. ಚಿಕ್ಕವನಿದ್ದಾಗೆಲ್ಲ ನಾನು ಮಾಡಿದ್ದೆ. ಚಿಕ್ಕವನಿದ್ದಾಗೆಲ್ಲ ಮನೆ ಕೆಲಸ ನಾನೇ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಅನ್ನ ಟೀ ಎಲ್ಲ ಅವಾಗಿಂದನೇ ಕಲ್ತಿದ್ದು. ಬಟ್ ಇವಾಗ ಸ್ವಲ್ಪ ವೈಫ್ನ ಹೆಲ್ಪ್ ತೊಗೊಂಬಿಟ್ಟು, ಸೊ ಮತ್ತೆ ಕೆಲವೊಂದು ಮರ್ತೋಗಿರೋದೆಲ್ಲ ನೆನಪು ಮಾಡಿಕೊಂಡು ಇವಾಗ ಚೆನ್ನಾಗಿ ಅನ್ನ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಟೀ ಮಾಡ್ತಾ ಇದ್ದೀನಿ. ಬ್ರೆಡ್ಡು ಆಮ್ಲೆಟ್ ಇದೆಲ್ಲ ಜಸ್ಟ್ ಬೇಸಿಕ್ಕಾಗಿ ಐಡಿಯಾ ಇತ್ತು, ಸೊ ಹಂಗೆ ಮಾಡ್ತಾ ಇದ್ದೀನಿ. ಭಾಳ ಕುಕಿಂಗ್ ಎಲ್ಲರೂ ಕಂಪ್ಲೀಟಾಗಿ ಬರೋಲ್ಲ, ಎಕ್ಸ್ಪರ್ಟಾಗಿ ನಂಗೆ ಬರೋಲ್ಲ. ಭಾಳ ಜನ ಕಮೆಂಟ್ ಮಾಡಿದ್ದೆ ಈ ಥರ ಅಡುಗೆ ಮಾಡ್ಕೊಳಕ್ಕೆ ಹೋಗಿ ಮಾಡಿ. ಕಲಿತಾ ಇದ್ದೀನಿ, ಕಲಿತೀನಿ ಡೆಫಿನೆಟ್ಲಿ. ಎನಿವೇ, ಇವತ್ತಿನ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ, ಮಾಡಲೇಬೇಕು. ಆ್ಯಂಡ್ ಹೋಪ್ಫುಲಿ ಅದಾಗ ಏನೆಲ್ಲ ಟೈಮಿಂಗ್ಸ್ ಇದೆ ಎಕ್ಸಾಕ್ಟಾಗಿ ಇನ್ನೊಂದು ಸರಿ ನೋಡ್ಕೊಂಬಿಟ್ಟು ಆ ಟೈಮಿಂಗ್ ಪ್ರಕಾರ ಪ್ರಾಪರಾಗಿ ಅದನ್ನು ತಂದ್ಬಿಟ್ಟು ಮಾಡೋಣ. ರೆಡಿನಾ ಎಲ್ಲರೂ? ಸೊ ಟೀ ಮುಗಿಸ್ಬಿಟ್ಟು, ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಸಿಗೋಣ. ಓಕೆ, ಕೂಲ್. Thank you.
ಸಿಂಬಾ. ಓಕೆ ಗೈಸ್, ಫೈನಲಿ ಒಂದು ಪ್ಯಾಕೆಟ್ ನೂಡಲ್ಸ್ ಮಾಡುವಂತ ಟೈಮು. ನೂಡಲ್ಸ್ ಮಾಡೋಕ್ಕೆ ಮುಂಚೆ ನನಗೆ ಊಟ ಕಟ್ಬಿಡೋದು. ಒಂದು ಗುಡ್ ಬಾಯ್, ಒಂದೂವರೆ, ಎರಡು ಕಡೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂತ ನಾನು ಬಂಗಾರ. ಅದು ಮೊದಲನೇದಾಗಿ ಒಂದೆರಡು ಕಪ್ ನೀರು ಹಾಕೊಂಬಿಡೋಣ. ಅವ್ರ ವೀಡಿಯೋದಲ್ಲಿ ತೋರಿಸೋ ಪ್ರಕಾರ ಫಸ್ಟು ಇದನ್ನು ಶಾವಿಗೆನ ಬೇಯಿಸ್ಬಿಟ್ಟು ಆ ನೀರನ್ನ ಬಸಿಬೇಕು. ಕರೆಕ್ಟ್, ಸಮಥಿಂಗ್ ಏನೋ ಅದು. ಊಹುಹುಹು, ಇದು ಲಿಕ್ವಿಡ್. ನೆಕ್ಸ್ಟು ಶಾವಿಗೆ. ಸೊ ಎಲ್ಲ ಹಾಕಿದ್ದೀನಿ. ಬೆಂದಿದೆ ಇವಾಗ, ಇದನ್ನ ಕ್ಲೀನಾಗಿ ಬಸ್ಕೊಂಬಿಡೋಣ ನೀರನ್ನೆಲ್ಲ. ಸೊ ನೀರು ಬಸ್ತಾದ್ಮೇಲೆ ಈ ಲಿಕ್ವಿಡ್ ಹಾಕಬೇಕು. ಲೇ, ನನ್ನ ಬಟ್ಟೆ ಇದ್ರೆ ಒಂದು ಕಾಟ. ಒಂದು ಏನ್ರಿ ಹಿಂಗೆ ರೆಡ್ ಆಗಿದೆ? ಯಾವುದೇ ಕಾರಣಕ್ಕೂ ನಾವು ಇದನ್ನ ಕೈನಲ್ಲಿ ಮುಟ್ಟಬಾರದು. ಕ್ಲೀನಾಗಿ ಕಲಸಿದ್ದೀನಿ. ಇಷ್ಟೊಂದಿತ್ತು ಅವ್ರ ಪ್ಲೇಟಲ್ಲಿ, ನಂಗೆ ಅದೇ ಡೌಟ್. ಅವ್ರ ಪ್ಲೇಟಲ್ಲಿ ಇಷ್ಟಿರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಏನ್ರಿ ಮಸಾಲ? ಇನ್ನೊಂದ್ಸರಿ ಕ್ಲೀನಾಗಿ ಕಲಿಸ್ಬಿಡ್ತು. ಮತ್ತೆ ಆಮೇಲೆ ಲಿಕ್ವಿಡ್ ಎಲ್ಲ ಹಂಗೆ ಉಳ್ಕೊಂಡಿತ್ತು ಅಂದರೆ ಕಷ್ಟ. ನೋಡಿ, ನಮ್ಮದು ಯಾವುದೇ ಕಟ್ಟಿಲ್ದಿರೋ ವಿಡಿಯೋ. ಟಡಾಮ್, ಇಲ್ಲಿ ಟಾಪಿಂಗ್ಸ್ ಬೇರೆ ಇದೆ. ಇದು ಹಾಕ್ತಾನೆ ಡನ್. ನಮಗೆ ತಗೋಬೇಕು ಮೊಬೈಲ್, ಮೇನ್ ಇಂಪಾರ್ಟೆಂಟ್ ಜ್ಯೂಸ್. ಓಕೆ ಗೈಸ್, ಅಂತೂ ಇಂತೂ ನೋಡ್ಬೋದು ಈ ಒಂದು ನೂಡಲ್ಸ್ ರೆಡಿ ಇದೆ. ತಿನ್ನೋ ಖುಷಿ ಇದೆ, ಆದರೆ ಖಾರ ಮಾತ್ರ ಗಮ್ಮಂತ ಇದೆ. ಓಕೆ, ಸೊ ಲಿಚಿ ಜ್ಯೂಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಈ ಕ್ಯಾಮ್ರಾಯಿಂದ ಅಲ್ಲಿ ಶಿಫ್ಟ್ ಆಗೋಣ. ಓಕೆ ಗೈಸ್, ಅಂತೂ ಇಂತೂ ಅನ್ಬಾಕ್ಸ್ ಕರ್ನಾಟಕ ಅವ್ರು ಕೊಟ್ಟಿದ್ದಂಥ ಚಾಲೆಂಜ್ಗೆ ಸೊ ಇದು ಇಲ್ಲಿ ರೆಡಿ ಆಗಿದೆ. ಬನ್ನಿ ಶುರು ಹಚ್ಕೋಣ, ಟೈಮ್ ವೇಸ್ಟ್ ಮಾಡ್ದಂಗೆ. ಸೊ ಈ ಒಂದು ಸ್ಪೈಸಿ ನೂಡಲ್ಸ್
ಸ್ಯಾಮ್ಯಾಂಗ್ 2x ಸ್ಪೈಸಿ ನೂಡಲ್ಸು. ಇದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡಿ ಎಷ್ಟು ಎಷ್ಟು ಜಾಸ್ತಿ ಹೊತ್ತು ಇರ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಹೊತ್ತು ನೋಡಿಲ್ಲ, ಒಂದು ಸೆಕೆಂಡ್ ನೋಡ್ಕೊಂಬಿಡ್ತೀನಿ. ಓಕೆ, ಇದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಎಷ್ಟೊತ್ತಂಗೆ ಇರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಕ್ಕೆಂದರೆ ಕ್ಯಾಮ್ರಾ ನೋಡ್ತಾ ಇದೆ, ಇಲ್ಲಿ ಕೂಡ ಆನ್ ಮಾಡ್ತೀನಿ ಇದು ತಿನ್ನೋದಕ್ಕೆ. ಅವ್ರು ಹೇಳಿದ್ದಾರೆ ತುಟ್ಟಿಗೆ ಹಚ್ಕೊಡೋದಂತ, ತುಟ್ಟಿಗೆ ಹಚ್ಕೊಂಡಂಗೆ ಹೆಂಗೆ ಇದು ತಿನ್ನೋಕ್ಕಾಗತ್ತೆ ನೋಡೋಣ ಏನಾಗುತ್ತೆ ಅಂತ. ಏನ್ರಿ ರಬ್ಬರ್ದಂಗೆ ಬಿಟ್ಟಿದೆ, ಸೀರಿಯಸ್ಲಿ ಚೆನ್ನಾಗಿ ಬಂದಿದೆಯಾ ಹೆಂಗೆ ದೇಡ. ಬಾಯಿ ತುಂಬ ಓಡ್ತಾ ಇದೆ, ನುಗ್ತಾ ಇದೆ ಹಂಗೆ. ಇದಕ್ಕೂ ಮುಂಚೆ ಏನು ತಿಂದೆ ಸ್ವೀಟ್ ತಿಂದ, ಏನೂ ತಿಂದಿಲ್ಲ ನಾನು ಬೆಳಗ್ಗೆ ಅಷ್ಟೇ, ಬೆಳಗ್ಗೆ ಅಷ್ಟೇ ಚಾಕೋಸ್ ಜ್ಯೂಸು ಬ್ರೆಡ್ ಜಾಮ್ ಅದು ಸ್ವೀಟ್ ಇರೋದು. ನೋಡೋಣ ಚೆನ್ನಾಗ ಟೇಸ್ಟ್. ನನ್ನ ಫಸ್ಟ್ ನೂಡಲ್ಸ್ ಏನಿದು ಚೆನ್ನಾಗೇನೋ ಬೇಯಿಸಿದ್ದೀನಿ. ಕಟ್ ಮಾಡ್ಬೇಕಿತ್ತ 4 ಪೀಸ್, ಅದು ಉದ್ದುದ್ದ ಇತ್ತಲ್ಲ. ಇದೆ ಸೀರಿಯಸ್ಲಿ ಖರ ಇದೆ, ಐ ಡೋಂಟ್ ನೋ. ಕಿವಿಲಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮಾತಾಡೋಕ್ಕಾಗ್ತಿಲ್ಲ. ಆನ್ ಮಾಡಿಟ್ಟಿದ್ದೀನಿ, ನೋಡೋಣ.
ಐ ಡೋಂಟ್ ನೋ ಅಟ್ ಲೀಸ್ಟ್ ಒಂದು ಎರಡು ಮೂರು ನಿಮಿಷ ಅದು ನೀವು ಇತ್ತೇನೋ ಇಲ್ಲ ಗೊತ್ತಿಲ್ಲ. ಓಕೆ ಏನೇ ಅವ್ರು ಚಾಲೆಂಜ್ ಮಾಡಿದರು ಅಕ್ಸೆಪ್ಟ್ ಮಾಡಿ ತಿಂದಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅವ್ರು ಎಷ್ಟು ಇದ್ರು ಅಂತ ಗೊತ್ತಿಲ್ಲ ನನಗೆ, ಕಮೆಂಟ್ ಮಾಡಿ ಎಷ್ಟು ದಿವಸ ಎಷ್ಟು ಇದ್ರು ಅಂತ, ಬಿಕಾಸ್ ನಾನು ನೋಡಿಲ್ಲ ಹಾರಾಗ್ಬಿಡುತ್ತೆ ಅಂತ ಹಾಗೆ ಮಾಡಿದೆ. ನೆಕ್ಸ್ಟ್ ಮ್ಯಾಚ್ ತಾನು ತಡ್ಕೊತೀನಿ, ಇನ್ ಕೇಸ್ ಅವ್ರಿಗೇನು ಕಡಿಮೆ ಆದರೆ ಸೋತ ಹಾಗೆ ಜಾಸ್ತಿ ಇದ್ರೆ ಗೆದ್ದಾಗೆ. ಬಟ್ ಏನೇ ಈಗ ಸದ್ಯಕ್ಕೆ ಚಾಲೆಂಜ್ ಮಾಡ್ತಿರೋದು ಇದು ಸದ್ಯಕ್ಕೆ ಸೋಮಶೇಖರ್ ಪಾಟೀಲ್ ಬಗ್ಗೆ ಇದನ್ನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೋಮಶೇಖರ್ ಪಾಟೀಲ್ ಟೆಕ್ ಚಾನ್ ನಿಮ್ಗೆ ಗೊತ್ತಿರ್ಬೋದು ಚಾಲೆಂಜ್ ಬ್ರೋ, ಟ್ರೈ ಮಾಡಿ ಟ್ಯಾಗ್ ಮಾಡಿ ಪ್ರೀತಿಯಿಂದ ಚಾಲೆಂಜು, ಯಾವ ದ್ವೇಷನೂ ಇಲ್ಲ. ನಾವು ಅನ್ಬಾಸ್ಕೊಂಡು ಹೋಗೋರು ಹೇಳಿ ಪ್ರೀತಿಯಿಂದ ಹಂಗೆ ಮಾಡಿದ್ದಾರೆ ಅದಕ್ಕೆ. ಯು ಕ್ಯಾನ್ ಸೀ ಮೀ ಕ್ಲೋಸ್ಲಿ, ಒಳಗಡೆನಿಲ್ಲ, ಕಿವಿ ಫೇಸು ಬಾಯಿ. ಬಟ್ ಏನಂದರೆ ಒಂದ್ಸರಿ ಎವಿ ಬರ್ಸ್ಟ್ ಆಗುತ್ತೆ ಎಲ್ಲೆಲ್ಲೋ ರೀಚ್ ಆಗಿಬಿಡುತ್ತೆ, ಇವಾಗ ಕಡಿಮೆ ಆಗ್ತಾ ಇದೆ. ಐ ಥಿಂಕ್ ಐ ಕ್ಯಾನ್ ಹೋಲ್ಡ್, ಅವಶ್ಯಕತೆ ಇಲ್ಲ ಅನ್ಕೊತೀನಿ. ತುಟಿಯಲ್ಲ ಕೆಂಪು ಕಾಪಿದೆ ಮಸಾಲ ಅನ್ಕೊತೀನಿ. ಫೈವ್ ಮಿನಿಟ್ಸ್ ಇದೆ, ಐ ಕ್ಯಾನ್ ಸ್ಟೇ ಮೋರ್ ದೆನ್ 10 ಮಿನಿಟ್ಸ್ ಅಂತ ಅನ್ಕೊತೀನಿ, ಡೌಟೇ ಇಲ್ಲ. ಸೊ ಐ ಆಮ್ ಫೈನ್ ಕಂಪ್ಲೀಟ್ಲಿ. ಎಸ್ ಡೆಫಿನೆಟ್ಲಿ ನನಗೆ ಅನಿಸ್ದಂಗೆ ಮಾಡಬೇಕಾದ್ರೆ ಕೈ ಕೈಯಾರು ಮುಟ್ಟಾಕೋಬೇಡಿ, ಬಿಕಾಸ್ ಕಣ್ಣಿಗೆ ಮುಟ್ಕೊಂಡು ಹೆವಿ ಕಾರ್ ಆಗುತ್ತೆ. ಸಮ್ ಇಂಗ್ರೀಡಿಯೆಂಟ್ಸ್ ಏನು ಬಳಸಿದ್ರೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ನೂಡಲ್ಸ್ ಮಾತ್ರ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಫಸ್ಟ್ ನೂಡಲ್ಸ್ ಆಗಿ. ಬಟ್ ಏನಂದರೆ ತಿನ್ಬೇಕಾದ್ರೂ ಖಾರ ಆಗ್ತು ಹೆವಿ, ಅದಾದಮೇಲೆ ತಿಂದ್ಬಿಟ್ಟು ನೀವು ಗ್ಯಾಪ್ ಕೊಟ್ಟರೆ ಆ ಖಾರ ಬರ್ಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಇಟ್ ವಿಲ್ ಸ್ಪ್ರೆಡ್ ಎಂಟೈರ್. ಇಲ್ಲಿ ಮಾತ್ರ ಎಲ್ಲೇನೂ ಹೋಗಲ್ಲ, ಉರಿ ಏನೂ ಆಗೋದಿಲ್ಲ ಹಾಗೆ. ಸೊ ಇದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಾಯಿತು. ಸೊ ವಿಡಿಯೋ ಮಾಡಿದ್ದೀನಿ ಅನ್ಬಾಸ್ ಕರ್ನಾಟಕ ಹರ್ಷ ಬರು ವಿಕ್ರಮ್ ಬರು, ಹೋಪ್ಫುಲಿ ಯು ಆರ್ ಹ್ಯಾಪಿ. ನಮ್ಮ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಕಡೆ ನೀವು ಬರ್ಸಿದ್ದೀರಾ, ಏನೋ ಇಟ್ ಇಸ್ ಕ್ವೈಟ್ ಫನ್. ಇದೇ ಥರ ಜಾಸ್ತಿ ಚಾಲೆಂಜಸ್ ತರ್ತಾ ಇರಿ, ಖುಷಿಯಾಗಿರುತ್ತೆ. ಆ್ಯಂಡ್ ಈ ಒಂದು ಲಾಕ್ಡೌನಲ್ಲಿ ಈ ರೀತಿಯ ಒಂದು ಆ್ಯಕ್ಟಿವಿಟೀಸಲ್ಲಿ ಈ ಥರ ಚಾಲೆಂಜ್ಗಳಲ್ಲಿ ನಮ್ಮ ಜನರನ್ನ ಎಂಗೇಜ್ ಮಾಡೋವಂಥ ಕೆಲಸ, ಮನೇಲಿ ಇರೋವಂಥ ಕೆಲಸ, ಸ್ಟೇ ಸೇಫ್ ಅಂತ ಹೇಳ್ತಾ ಏನು ಮಾಡೋಣ. ಸದ್ಯಕ್ಕೆ ಏನು ಸ್ಕಿಪ್ ಮಾಡೋರು ನೀಟಾಗಿ ನೋಡ್ತಾ ಇರುತ್ತೆ. 5:40 ಲೆಟ್ ಮಿ ವೇಟ್ 1 more minute. ನನಗೇನಿಲ್ಲ, ಇನ್ನೂ ವೆಯ್ಟ್ ಮಾಡ್ತೀನಿ. ಖಾರ ಎಲ್ಲ ಕಡಿಮೆ ಆಗಿದೆ, ಗಾಡ್ ಪ್ರಾಮಿಸ್ ಫುಲ್ ಕಡಿಮೆ ಆಗಿದೆ. ಓಕೆ ಇಷ್ಟು ಸಾಕು ಅಂತ ಅನ್ಕೊತೀನಿ. ನನ್ನ ಬಿಹೇವಿಯರ್ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇನ್ನೂ ಜಾಸ್ತಿ ತೇತೀನಿ ಅಂತ. ಲೆಟ್ ಮೀ ಎಂಡ್ ದಿಸ್. 6 minutes ಇದ್ದೀನಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಪಾಸಿಬಲ್ ಏನಾದರೂ ಸೋಮಶೇಖರ್ ಅವರು ಕಂಪ್ಲೀಟಾಗಿ ಬೇಗ ಬೇಗ ತಿನ್ನಬೇಕಾಗುತ್ತೆ. ನಾನು ಕೂಡ ಬೇಗ ಬೇಗ ತಿನ್ನಕ್ಕೆ ಟ್ರೈ ಮಾಡಿದೆ ಅನ್ಕೊತೀನಿ. ಬೇಗ ಬೇಗ ತಿಂದ್ಬಿಟ್ಟು ಎಷ್ಟು ಜಾಸ್ತಿ ಟೈಮ್ ಇರ್ತಾರೆ ನೋಡೋಣ. ಮೇ ಬಿ ಅವ್ರು ಇರ್ತಾರೆ ಉತ್ತರ ಕನ್ನಡದವ್ರು ಮೆಣಸಿಕಾಯಿ ಹಂಗೆ ತಿಂತಾರೆ, ನಾವು ಕೂಡ ಟ್ರೈ ಮಾಡಿದ್ವಿ, ನೋ ಪ್ರಾಬ್ಲಮ್. ಬಟ್ ಅದು ತಿನ್ಬೇಕು ರೆವಿ ಕಾರ್ ಆಗುತ್ತೆ, ಆ ಟೈಮಲ್ಲಿ ಕುಡಿಬೇಕು ಅಂತ ಅನಿಸುತ್ತೆ, ಬಟ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಬಿಕಾಸ್ ಚಾಲೆಂಜ್ ಇರುವ ಅದಕ್ಕೆ. ಓಕೆ ಹೋಪ್ಫುಲಿ ಈ ವಿಡಿಯೋನ ಎಂಜಾಯ್ ಮಾಡ್ಕೊತೀನಿ, ಸೇಫ್ ಆಗಿರಿ ಫ್ರೆಂಡ್ಸ್, ಆದಷ್ಟು ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇದಕ್ಕೆ ನಾನು ಹೆಚ್ಚಿನ ವಿಡಿಯೋಸ್ಗಳು ತರ್ತಾ ಇರ್ತೀನಿ ವ್ಲಾಗ್ಸಲ್ಲಿ, ಫಾಲೋಅಪ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. ಕುಡಿದ್ಬಿಡ ನನಗೆ. ಶೇಕ್ ಮಾಡಿ ಮಾಡಿಬಿಟ್ಟೆ. ಏನಿಲ್ಲ, ವಿಲ್ ಬಿ ಸೇಫ್. ಸ್ವಲ್ಪ ಹೊತ್ತು ಮಾತ್ರ ಕಾರ ಇರ್ತದೆ, ಡೋಂಟ್ ವರಿ. ಚಿಲ್, ಬಾಯ್.